ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಚ್ಚಿಟ್ಟುಕೊಳ್ಳೋದಂದ್ರೇನು? ಎಲ್ಲ ಕೆಲಸನೂ ಮಾಡಿ ಮುಗಿಸಿ ತಾನು ಮರೆಯಲ್ಲಿ ನಿಂತ್ಕೊಳ್ಳೋದು ವೈದೇಹಿಗೆ ಅಭ್ಯಾಸ ಆಗೋಗಿದೆಯಲ್ಲಮ್ಮ. ಇವಾಗಲೂ ಹಾಗೆ, ಅವಳು ಇಲ್ಲೇ ಎಲ್ಲೋ ಇರ್ತಾಳೆ ಬಿಡಿ. ಸದ್ಯ ಉಳ್ಕೊಂಡ್ವಿ. ನೀನು ಆ ಮಾತು ಹೇಳಿದ ತಕ್ಷಣ ನನ್ನ ಎದೆನೇ ಒಡೆದು ಹೋದಂಗಾಯ್ತು ಕಣೋ ದೇವಾಂಶ್. ಇಷ್ಟೊಂದು ಟೆನ್ಷನ್ ಅಲ್ಲಿ ಹುಡುಗಾಟ ಆಡೋದೆಲ್ಲ ಬೇಕಾ ನಿಮ್ಗೆ? ಹೌದು, ಅಗತ್ಯ ಇತ್ತು. ಇಷ್ಟಪಟ್ಟವ್ರ ಜೊತೆಗೆ ಒಂದಷ್ಟು ನೆನಪುಗಳು ಬೇಕು ಅಂದ್ರೆ ಹೀಗೆಲ್ಲ ಮಾಡಬೇಕಾಗತ್ತೆ. ನನಗ್ ಮಾತ್ರ ಇನ್ನೂ ಡೌಟ್ ಹಾಗೆ ಇದೆ. ಶ್ರೀಯ ಇಲ್ಲ ಅಂತ ವೈದೇಹಿನ ಕೂರಿಸಿ ಮ್ಯಾನೇಜ್ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಇದನ್ನ ಬಯಲು ಮಾಡಬೇಕು. ಆಗ್ಲೇ ಮುಂಬೈಗೆ ಬಂದ್ಬಿಟ್ವ. ಗ್ರೇಟ್ ಡ್ರೈವರ್. ಏ ಶ್ರೀಯಾ, ನೋಡಿದ್ಯಾ ನಿಮ್ಮಪ್ಪ ನಮಗಿಂತ ಮೊದಲು? ಬಂಗಾರದಂತ ಸಂಬಂಧ ನೋಡಿ ಮದುವೆ ಮಾಡಿದ್ರೆ ಆರಾಮಾಗಿ ಸಂಸಾರ ಮಾಡೋದ್ ಬಿಟ್ಟು ಇದೇನ್ ಮಾಡ್ತಾ ಇದೀಯ ನೀನು? ಮರ್ಯಾದೆ ತೆಗಿಬೇಕು ಅಂತ ಹೇಗ್ ಮಾಡ್ತಿದ್ಯಾ? ಅಪ್ಪ ಪ್ಲೀಸ್ ಅಪ್ಪ, ನನಗ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಹೀರೋಯಿನ್ ಆಗ್ತೀನಪ್ಪ, ಒಂದೇ ಒಂದು ಅವಕಾಶ. ಬಾಯ್ ಮುಚ್ಚು. ನಿನ್ನಿಂದ ಮರ್ಯಾದೆ ಹೋಗಿ ಸಾಯ್ಬೇಕು ಬದುಕ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸಲ ನೀನ್ ಈ ರೀತಿ ಮಾಡ್ದೆ ಅಂತಂದ್ರೆ ನಿನ್ನನ್ನು ಸಾಯಿಸಿ ನಾನು ಸತ್ತೋಗ್ತೀನಿ. ನಡೆ ಸರ್. ಸರ್ 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 ಸರ್, ನಾನು ಹೇಳೋದ್ ಕೇಳಿ ಸರ್. ನಿಮ್ಮ ಮಗಳು ಟ್ಯಾಲೆಂಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅವಳಿಗೆ ಎಷ್ಟು ಟ್ಯಾಲೆಂಟ್. ಇನ್ನೊಂದ್ಸಲ ನನ್ನ ಮಗಳ ತಂಟೆಗೆ ಬಂದ್ರೆ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ. ನಡೆ. ಇದೇನಿದು? ಮತ್ತೆ ನಾನು ಇಲ್ಲೇ ಬಂದಿದ್ದೀನಿ. ಹೇಯ್, ನಮ್ಮನ್ನು ಮುಂಬೈ ಕರ್ಕೊಂಡು ಹೋಗು ಅಂದ್ರೆ ಮತ್ತೆ ಯಾಕೋ ಇಲ್ಲೇ ಕರ್ಕೊಂಡು ಬಂದಿದ್ಯಾ? ನಾನು ಕರ್ಕೊಂಡು ಬರಲಿಲ್ಲ ಸರ್, ಫೋನ್ ಮಾಡಿ ಕರ್ಸ್ಕೊಂಡ್ರು. ಒಂದು ಮಾತಾದ್ರೆ ಹೇಳ್ಬೋದಿತ್ತಲ್ಲೋ. ಹೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಹಲೋ, ನಾನು ಹೇಳೋದನ್ನು ಮಾತ್ರ ಸರಿಯಾಗಿ ಕೇಳಿಸ್ಕೋ. ಯಾರು ಸರ್ ನೀವು? ಮಾತಾಡಕ್ ಹೇಳದ್ನ ಕೇಳಿಸ್ಕೋ ಅಷ್ಟೇ. ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಸರಿಯಾದ ಉತ್ತರ ಕೊಡು. ನೀನು ಕಾರಲ್ಲಿ ಒಂದು ಹುಡುಗ ಹುಡುಗಿನ ಕೂಡಿಸ್ಕೊಂಡು ಮುಂಬೈಗೆ ಹೋಗ್ತಾ ಇದ್ಯಾ ಅಲ್ವಾ? ಹೌದು. ಅಷ್ಟಕ್ಕೂ ನೀವ್ಯಾರು ಸರ್? ನಿನ್ನ ಕಾರಲ್ಲಿ ಕೂತಿರೋ ಹುಡುಗಿಗೆ
ಸ್ವಂತ ತಂದೆ. ಅವನು ಯಾರೋ ಸುಳ್ಳು ಭರವಸೆ ಕೊಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೌದಾ? ಹೌದು. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಎಲ್ಲಿಂದ ಕರ್ಕೊಂಡು ಹೋದ್ಯೋ ಅಲ್ಲಿಗೆ ನೀನೇ ವಾಪಸ್ ಕರ್ಕೊಂಡು ಬರ್ತೀಯ. ನಾನು ಕರೆದ್ರೆ ಬರ್ತಾರ ಸರ್? ಬೇಕಾದ್ರೆ ನಿಮ್ ಮಗಳಿಗೆ ಫೋನ್ ಕೊಡ್ತೀನಿ, ನೀವೇ ಮಾತಾಡ್ಕೊಳ್ಳಿ. ಬೇಡ. ನಾನ್ ನಿನಗೆ ಫೋನ್ ಮಾಡಿರೋ ವಿಷಯ ಗೊತ್ತಾದ್ರೆ ಇವಾಗ ನಾನೇನ್ ಮಾಡ್ಬೇಕು ಸರ್? ಗೊತ್ತಿಲ್ಲ. ಆದ್ರೆ ನೀನ್ ಎಲ್ಲಿಂದ ಕರ್ಕೊಂಡು ಹೋದ್ಯೋ ಅಲ್ಲೇ ಮತ್ತೆ ಕರ್ಕೊಂಡು ಬಂದು ಇಳಿಸ್ಬೇಕು. ಇಲ್ಲ ಅಂದ್ರೆ ನೀನು ಅವನ ಜೊತೆ ಸೇರ್ಕೊಂಡು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ಯಾ ಅಂತ ನಾನು ಕಂಪ್ಲೇಂಟ್ ಕೊಡ್ತೇನೆ. ಬೇಡ ಸರ್, ಹಾಗೆಲ್ಲ ಮಾಡಬೇಡಿ. ನಾನು ತುಂಬಾ ದೂರ ಹೋಗಿಲ್ಲ. ನಿದ್ದೆ ಮಾಡ್ತಿದ್ದಾರೆ, ಈಗಲೇ ಬಂದ್ಬಿಡ್ತೀನಿ. ಇಷ್ಟಾಯ್ತು ಸರ್, ಇನ್ಯಾವತ್ತೂ ಹೀಗೆ ಮಾಡಕ್ ಹೋಗ್ಬೇಡಿ. ಗಿಣಿಶಾಸ್ತ್ರ ಹೇಳ್ತೀನಿ ಸ್ವಾಮಿ, ಗಿಣಿಶಾಸ್ತ್ರ ಹೇಳ್ತೀನಿ ಸ್ವಾಮಿ. ಬಂದ್ ಗಿಣಿಶಾಸ್ತ್ರ ಕೇಳಿ. ಇನ್ನೇನೋ ಹೇಳ್ತೀಯ ನನ್ ಜ್ಯೋತಿಷನ? ಗಿಣಿಶಾಸ್ತ್ರ ಹೇಳ್ತೀನಿ ಗಿಣಿಶಾಸ್ತ್ರ. ಅವಾಗ್ಲೇ ಹೇಳದ್ಯಲ್ಲಪ್ಪ, ಹತ್ತಿದ ಕಡೆನೆ ಇಳಿತೀಯ ಅಂತ. ಹಾಗೆ ಆಗೋಯ್ತು. ಇನ್ನೇನ್ ಹೇಳ್ತೀಯೋ? ಮನ್ಶಾಂತಿನೇ ಇಲ್ಲ ಸ್ವಾಮಿ ನಿಮ್ಗೆ. ಹೇಳಕ್ ಕೇಳಯ್ಯ. ಕೇಳೋಕ್ತೈ ಸಾಧು ವಿಖ್ಯಾತೈರ್ ಮುನಿಭಿಸ್ತತ್ವದರ್ಶಿಭಿಃ ಪ್ರವರಂ ಪ್ರಥಮಂ ಸ್ವರ್ಗ್ಯಂ ಸರ್ವಭೂತಹಿತಂ ಶುಭಂ. ನೀನ್ ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಕಣೋ. ಹೋಮ ನಿಲ್ಸೋಕೆ ಪ್ರಯತ್ನ ಮಾಡಿದೆ, ಅದ್ ನಿನ್ ಕೈಲಿ ಆಗ್ಲಿಲ್ಲ ಅಷ್ಟೇ ತಾನೆ? ಅಲ್ಲಿ ಹೋಮ ಮುಗಿತಾ ಬರ್ತಿದೆ, ಇನ್ನು ನಿನ್ನ ಹುಚ್ಚು ಪ್ರಯತ್ನ ಬಿಟ್ಬಿಡು. ನಾನು ಯಾವ ಪ್ರಯತ್ನನೂ ಮಾಡಿಲ್ಲ, ಆದ್ರೆ ಇಲ್ಲಿ ನಡೆದಿರೋ ಹೋಮಕ್ಕೆ ಬೆಲೆನೇ ಇಲ್ಲ. ಲೋ ವಾಲಿ, ನಿನಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಹೋಮ ಮುಗಿಯಲ್ಲ ಅಂತ ಯಾಕೋ ಹೇಳ್ತೀಯಾ? ಇಲ್ಲ ಅಷ್ಟೇ, ಅವನ ಹೆಂಡತಿ ಶ್ರೀಯಾ ಜೊತೆ ಹೋಮ ಮಾಡಿದ್ರೆ ಮಾತ್ರ ಹೋಮಕ್ಕೆ ಒಂದು ಬೆಲೆ ಇರುತ್ತೆ. ವೈದೇಹಿ ಜೊತೆ ಸೇರ್ಕೊಂಡು ಮಾಡಿದ್ರೆ ಬೆಲೆ ಇರಲ್ಲ ಅಲ್ವಾ? ಇಷ್ಟೊತ್ತು ಅವನು ತಮಾಷೆಗೋ ಹೇಳಿದ್ದು, ಅದನ್ನ ನೀನ್ ಸೀರಿಯಸ್ ಆಗಿ ತಗೊಂಡ್ಯಾ? ಅದು ತಮಾಷೆ ಅಲ್ಲ, ಅದೇ ಸೀರಿಯಸ್. ಶ್ರೀಯಾ ಇಲ್ಲ ಅಂತ ವೈದೇಹಿನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ.
ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ಮುಸುಕ್ ತೆಗೆದ್ ನೋಡು. ಆಸೆ ಪಟ್ಟಿದ್ ಸಿಕ್ಲಿಲ್ಲ ಅಂದ್ರೆ ಹುಚ್ಚರಾಗ್ತಾರೆ ಅಂತ ಹೇಳಿದ್ದು ಸುಳ್ಳು ಅನ್ಕೊಂಡೆ. ನೀನ್ ನೋಡ್ತಿದ್ರೆ ಅದ್ ನಿಜ ಅನ್ಸುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ಹೆಂಡತಿಗೆ ಬದಲಾಗಿ ಯಾರನ್ನಾದ್ರೂ ಬೇರೆಯವ್ನ ಕೂರ್ಸೋಕಾಗತ್ತಾ? ತಲೆ ಇಲ್ದಿರೋ ದಡ್ಡ. ಒಂದ್ಸಲಿ ಮುಸುಕ್ ತೆಗೆದ್ರೆ ತಲೆ ಯಾರಿಗಿಲ್ಲ ಅಂತ ಅರ್ಥ ಆಗುತ್ತೆ. ನಾನ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಮುಂದುವರೆದೋಗಿದೆ ಇವ್ರ ಕತೆ. ಇವ್ರ ಹತ್ರ ಇರೋದು ಇದೇ ಕೊನೆ ಸಲ ಆಗಿರ್ಬೇಕು. ಈ ಜನ್ಮದಲ್ಲಿ ಮತ್ತೆ ಇವರು ಯಾವತ್ತೂ ಒಂದಾಗಬಾರದು. ನೀನ್ ಅನ್ಕೊಂಡಂಗೆ ಎಲ್ಲ ಆಗ್ತಿದಲ್ವಾಜ್ಜಿ, ಮತ್ ಮುಖ ಯಾಕೆ ಹೀಗ್ ಮಾಡ್ಕೊಂಡಿದ್ಯಾ? ಓ, ಎಲ್ಲ ನಿನ್ ಪ್ರಕಾರನ ಆಗಿದ್ರು ಅಕ್ಕ ಬಾವಂಗ್ ಹೆಲ್ಪ್ ಆಗ್ತಿದೆ ಅಂತನಾ? ದೂರ ಮಾಡಿದ್ ನಿನ್ ಕೈಯಿಂದಾನೆ ಆ ದೇವ್ರ ಹೇಗ್ ಒಂದ್ ಮಾಡ್ದ ಅಂತ ನೋಡ್ದ್ಯಾ? ಏಯ್, ನಿರ್ವಿಘ್ನವಾಗಿ ಪೂರ್ತಿಯಾಯಿತು. ಈ ಕ್ಷಣದಿಂದ ವಂಶ ಪಾರಂಪರ್ಯವಾಗಿ ನಿಮ್ ತಾತ ತಂದೆ ನಿರ್ವಹಿಸುತ್ತಿದ್ದ ಜವಾಬ್ದಾರಿಗಳೆಲ್ಲ ಇನ್ಮೇಲೆ ನಿಂದೆ. ಸುಮ್ಮನೆ ಇವ್ರ ಮೇಲೆ ನಂಬಿಕೊಂಡು ಮೋಸ ಹೋಗ್ಬಿಟ್ಟೆ ನಾನು. ಎಲ್ಲ ಮುಗ್ದೋಯ್ತು. ಶಾಸ್ತ್ರದ ಪ್ರಕಾರ ದಶರಥ ರಾಮ ಈ ಪವಿತ್ರ ಜಲದ ಸಾಕ್ಷಿಯಾಗಿ ಈ ಜವಾಬ್ದಾರಿಗಳನ್ನೆಲ್ಲ ನಿನಗೊಪ್ಪಿಸ್ಬೇಕು. ಆದರೆ ಅವನು ಈಗ ಆ ಪರಿಸ್ಥಿತಿಯಲ್ಲಿಲ್ಲ. ಅಪ್ಪ ಅದನ್ನ ಕೊಡೋ ಪರಿಸ್ಥಿತಿಯಲ್ಲಿಲ್ಲ ಅಂದ್ರೆ ಏನ್ ಗುರುಗಳೇ? ಚಿಕ್ಕಪ್ಪ ಇದಾರಲ್ಲ, ಅದನ್ನ ಅವ್ರ ಕೈಯಿಂದನೇ ನನಗೆ ಕೊಡಿಸಿ. ಬನ್ನಿ ಚಿಕ್ಕಪ್ಪ. ಹೋಗು. ಏ ಬನ್ನಿ ಚಿಕ್ಕಪ್ಪ.
ದೇವತೆಗಳಿಬ್ಬರೂ ಅವರ ಹತ್ರ ಆಶೀರ್ವಾದ ತಗೊಳ್ಳಿ. ಸುಖ ಜಾರ್ತು ನಮ್ಮಪ್ಪಂಗ್ ಮುಖ ಕಾಣಿಸ್ತು ಅನ್ಸುತ್ತೆ. ನೋಡಿದ್ಯಲ್ಲ ಅಪ್ಪ, ಮುಖ ಕಾಣಿಸ್ತು ಅಲ್ವಾ? ಶ್ರೇಯನ ವೈದೇಹೇನ ಹೇಳು ಅಪ್ಪ, ಶ್ರೇಯ ಅಲ್ಲ ಅಲ್ವಾ? ನನಗೆ ಗೊತ್ತಿತ್ತಪ್ಪ, ಶ್ರೇಯ ಇಲ್ಲ ಅಂತ ವೈದೇಹೇನ್ ಕರ್ಕೊಂಬಂದು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಹೋಮಕ್ಕೆ ಬೆಲೆನೇ ಇಲ್ಲ. ಹೇಳ್ತೀನಿ ಬಾ. ಇರಾ, ಶ್ರೀಯ ಅಲ್ಲ ಅಂತ ಯಾರು ಹೇಳಿದ್ದು? ಅವಳು ಶ್ರೇಯಾನೇ. ನಿಜ ಹೇಳು ಅಪ್ಪ. ನಿನ್ನ ಹತ್ರ ನಾನು ಸುಳ್ಳ್ಯಾಕೆ ಹೇಳಿ? ಅವಳು ಶ್ರೇಯಾನೇ. ಹೋಮ ಪೂರ್ತಿಯಾಗಿದೆ, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ದೀರ್ಘ ಆಯುಷ್ಮಾನ್ ಭವ, ಸುಖೀ ಭವ, ಸುಖೀ ಭವ, ದೀರ್ಘ ಸುಮಂಗಲೀ ಭವ. ದಂಪತಿಗಳಿಬ್ಬರಿಗೂ ಒಳ್ಳೆಯದಾಗಲಿ, ನೂರು ಕಾಲ ಸುಖವಾಗಿರಿ, ಚೆನ್ನಾಗಿರಿ. ಶ್ರೇಯಾ ಜಾಗದಲ್ಲಿ ವೈದೇಹಿ ಆಗಿದ್ದಾಳೆ ಅಂದರೆ ಶ್ರೇಯಾ ಮನೇಲಿಲ್ವಾ? ಹೋಮ ನಿಲ್ಬಾರ್ದು ಅಂತ ಇವ್ರು ಹೀಗೆ ಮಾಡಿದ್ರ? ಆದರೂ ಹೀಗೆ ಯಾಕೆ ಮಾಡೋಕೆ ಹೋದ್ರು? ತಪ್ಪಲ್ವಾ? ಹೆಂಡತಿ ಜೊತೆ ಮಾಡಬೇಕಾಗಿರೋ ಇಂಥ ಪವಿತ್ರ ಕಾರ್ಯಕ್ರಮನ ಬೇರೆಯವ್ರ ಕೈಯಿಂದ ಮಾಡಿಸ್ರೆ ಹೇಗೆ? ದೇವಾಂಶ ಇದಕ್ಕೆ ಏನು ಹೇಳ್ಬೋದು? ಆದರೂ ವೈದೇಹಿ ತುಂಬಾ ಒಳ್ಳೆ ಹುಡುಗಿ, ಹೀಗೆ ಮಾಡೋದಕ್ಕೆ ಯಾಕೆ ಒಪ್ಕೊಂಡ್ಲು? ಮನುಷ್ಯನ ಜೀವನ ಯಾವಾಗ ಪರಿಪೂರ್ಣ ಆಗುತ್ತೆ ಗೊತ್ತಾ? ಹುಟ್ಟಿದಾಗ ಅಲ್ಲ, ಹುಟ್ಟಿ ಬೆಳೆದ ಮೇಲೂ ಅಲ್ಲ, ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತ ಮೇಲೂ ಅಲ್ಲ, ಸರಿಯಾದ ಜವಾಬ್ದಾರಿಗಳನ್ನು ನಿಭಾಯಿಸಿದಾಗ. ಅಂಥ ಜವಾಬ್ದಾರಿಗಳನ್ನು ಹೊತ್ತಿರೋ ನೀನು ಈಗ ಪರಿಪೂರ್ಣವಾದ ಹಾಗೆ. ಈ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸ್ತೀಯಾ ಅಲ್ವಾ? ನಿಭಾಯಿಸ್ತೀನಿ ಗುರುಗಳೇ. ಪ್ರತಿ ಗಂಡಸಿನ ವಿಜಯದ ಹಿಂದೆ ಒಬ್ಬ ಹೆಣ್ಣು ಇರ್ತಾಳಮ್ಮ. ನಿನ್ನ ಗಂಡನ ಜವಾಬ್ದಾರಿಯಲ್ಲಿ ಕೊನೆವರೆಗೂ ನೀನು ಜೊತೆಯಾಗಿರ್ತೀಯಾ ಅಲ್ವಾ? ಹೇಳಮ್ಮ, ಜೊತೆಯಾಗಿರ್ತೀಯ ತಾನೇ?